ಮಧ್ಯಾಹ್ನ ಊಟ ನಾನೇ ತಗೊಂಡ್ ಬರ್ತೀನಿ ಆಯ್ತಾ ನಿಮ್ ಕೈ ಕೊಟ್ರೆ ನೀವೇನು ತಿನ್ನೋದಿಲ್ಲ ಓಕೆ ಬೈ ಹುಷಾರು ಏ ಪ್ರಿಯಾ ನಿಂತ್ಕೋ ಎಲ್ಲಿಗೆ ಹೋಗ್ತಿದ್ಯಾ ಡಾಕ್ಟರ್ ನಿನಗೆ ರಸ್ತೆ ಒಳಗೆ ಹೇಳಿದ್ದಾರೆ ಕಣೆ ನಾನು ಗುರು ನೋಡಕ್ಕೆ ಹೋಗ್ತಾ ಇದೀನಿ ನೋಡು ಪ್ರಿಯಾ ನೀನ್ ಹೋಗಿ ನೋಡಿದ್ರು ನಿನ್ನ ನೋಡಲ್ಲ ಯಾಕಕ್ಕೆ ಯಾಕೆ ನೋಡೋದಿಲ್ಲ ಹೇಳಿ ಆ ವಿಷಯ ಹೇಳಿದ್ರೆ ನೀನ್ ತಡ್ಕೊಳ್ಳಲ್ಲಮ್ಮ ಅವನು ಬೇಕಾಗಿರೋದು ನೀನಲ್ಲ ನಿನ್ನ ಹತ್ರ ಹಣ ಏನ್ ಹೇಳ್ತಾ ಇದೀರಾ ನೀನು ಬೇಡ ನಿನ್ ಪ್ರೀತಿನೂ ಬೇಡ ಅಂತ ನಿಮ್ಮ ಅಣ್ಣನ ಹತ್ರ ದುಡ್ಡಿಸ್ಕೊಂಡಿದ್ದಾನೆ ಹಾಗಂತ ಅಣ್ಣ ಹೇಳು ಅಂದ್ರ ಅವ್ರು ಯಾಕಮ್ಮ ಹೇಳ್ತಾರೆ ಪ್ರಿಯಾ ಅವ್ರು ಹೇಳ್ತಾರದಲ್ಲ ನಿಜ ನಾನ್ ಬೇಡ ಅಂತ ಹೇಳಿ ಗುರು ದುಡ್ಡು ತಗೊಂಡು ಹೋಗಿರಲ್ಲ ಅವನ ಮೇಲೆ ನಂಗೆ ನಂಬಿಕೆ ಇದೆ ದುಡ್ಡು ಕೊಟ್ಟು ನಾನು ಹೇಳ್ತಾ ಇದ್ದೇನೆ ನಿಮ್ಮ ಅಣ್ಣನ ಮಾತು ನಂಬಲ್ವಾ ಯಾರು ಹೇಳಿದ್ರು ಅಷ್ಟೇ ನಾನು ನಂಬೋದಿಲ್ಲ ಸರಿ ದುಡ್ಡು ತಗೊಂಡ್ರ ಪುಣ್ಯಾತ್ಮನೆ ಬಂದು ಹೇಳಿದ್ರೆ ಆಗ ನಂಬ್ತಿರೋ ಇಲ್ಲ ಪ್ರಿಯಾ ಮತ್ತೆ ನಮ್ಮ ಅಣ್ಣ ಹೇಳಿದ್ರು ಹೇಳ್ದೆ ಏನು ಮಾಡ್ತಾರೆ ಅವರೇ ರೇಟ್ ಫಿಕ್ಸ್ ಮಾಡಿದ್ರು ನನ್ನ ತಂಗಿನ ಬಿಟ್ಬಿಡು ಎಷ್ಟು ಬೇಕೋ ಅಷ್ಟು ದುಡ್ಡು ತಗೋ ಅಂದ್ರು ಬೇಡವೇ ಬೇಡ ಅಂದ್ಬಿಟ್ಟೆ ವಾಪಸ್ ಬರ್ಬೇಕಾದ್ರೆ ಅಯ್ಯೋ ಪಾಪ ನಿನ್ನ ಹತ್ರ ದುಡ್ಡಿದ್ಯೋ ಇಲ್ವೋ ಆಟೋಗ್ ನೂರು ರೂಪಾಯಿ ಇಟ್ಕೋ ಅಂದ್ರು ಅತ್ತೆ ಹತ್ತು ಪೈಸಾನು ಬೇಡ ಅಂದ್ಬಿಟ್ಟೆ ಪ್ರಿಯಾ ಹಾಗಾದ್ರೆ ನೀನು ದುಡ್ಡು ತಗೊಂಡಿಲ್ಲ ತಾನೆ ನೀನ್ ನಂಬ್ತೀಯಾ ಹಾಗಲ್ಲ ಗುರು ಪ್ರಿಯಾ ಹಂಗಲ್ಲ ನಿಮ್ ಅಣ್ಣ ಹೇಳಿದ್ದೇನೋ ಓಕೆ ಆದ್ರೆ ನೀನ್ ನನ್ ಮೇಲೆ ಡೌಟ್ ಪಡ್ತಾ ಇದೆಯಲ್ಲ ಅದೇ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಪ್ರಿಯಾ ಪ್ರೀತಿ ಅನ್ನೋದು ಮರ ಇದ್ದಂಗೆ ದುಡ್ಡು ಅನ್ನೋದು ಗಾಳಿ ಇದ್ದಂಗೆ ಗಾಳಿ ಬೀಸಿದ್ರೆ ಮರ ಅಲ್ಲಾಡುತ್ತೆ ಆದ್ರೆ ಗಾಳಿ ಜೊತೆನೆ ಮರ ಆರ್ಕೊಂಡು ಹೋಗಲ್ಲ ನಿಮ್ ಅಣ್ಣ ಒಬ್ಬನ್ಗೆ ಅಲ್ಲ ಪ್ರಪಂಚದಲ್ಲಿರೋ ಎಲ್ಲಾ ಅಣ್ಣಂದ್ರಿಗೂ ಹೇಳ್ತಾ ಇದೀನಿ ಕಾಸು ಕೊಟ್ಟು ಪ್ರೀತಿನ ಕೊಂಡ್ಕೊಳಕ್ ಆಗಲ್ಲ ಪ್ರಿಯಾ ನೀನ ನಂಬ್ತೀಯ ಅಲ್ವಾ ನಾನ್ ನಿನ್ನ ನಂಬ್ತೀನಿ ನಮ್ಮ ಅಣ್ಣ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಇದೆಲ್ಲ ಹೇಗ್ ನಿಭಾಯಿಸ್ತೀಯ ಗುರು ಈಗಲೂ ನಂಬ್ತೀಯನಮ್ಮ ಅವನಂತ ಅಯೋಗ್ಯ ರಾಸ್ಕಲ್ ಅಂತ ಈ ಮನೆ ಒಳಗ್ ಬರಕ್ಕೆ ನಂಗೆ ನಾಚಿಕೆ ಆಗತ್ತೆ ಯಾಕೆ ಏನಾಯ್ತು ನಿಜ ಹೇಳ್ದ ನಿಜ ಹೇಳ್ಬಿಟ್ನ ಏನ್ ಹೇಳ್ದ ದುಡ್ಡು ತಗೊಂಡಿಲ್ಲ ಅಂತ ಹೇಳ್ದ ಅವನ ಬಾಯಿಗೆ ನಾನು ಫೋರ್ ಟ್ವೆಂಟಿ ಸುಳ್ಳು ಹೇಳ್ತಾನಮ್ಮ ಸಾಕು ಇನ್ ಯಾರಾದ್ರೂ ಗುರು ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಜೀವಂತವಾಗಿರಲ್ಲ ಪ್ರಿಯಾ ಲೇ ಅವನು ಫೋನ್ ಮಾಡಿ ಈಗಲೇ ಬರಕ್ಕೆ ಹೇಳು ಲಾ ಎಲ್ಲಿದ್ಯಾ ಇಮ್ಮಿಡಿಯೇಟ್ ಆಗಿ ಇಲ್ಲಿಗೆ ಬಾ ಒಂದ್ ವಾರ ಆಗುತ್ತೆ ಪರವಾಗಿಲ್ವಾ ಲೇ ಡಾಗ್ ಸರ್ ನಮಸ್ಕಾರ ಲೇ ನಾವ್ ಮಾತಾಡ್ತೀವಿ ಲೇ ಪಾಪು ಹತ್ರ ದುಡ್ಡು ತಗೊಂಡು ದುಡ್ಡು ತಗೊಂಡಿಲ್ಲ ಅಂತ ಯಾಕಪ್ಪ ಹೇಳ್ದೆ ಯಾವ ಪಾಪು ಯಾವ ದುಡ್ಡು ಸರ್ ಸಾರ್ ತಂಗಿನ ನೀನ್ ಲವ್ ಮಾಡ್ದೆ ಸಾರ್ ನನ್ ತಂಗಿನ ಬಿಟ್ಬಿಡು ಅಂತ ನೀನ್ ಹೇಳಿದ್ರ ಹೇಳಿದ್ರು ನೀನೇನ್ ಕೇಳ್ದೆ ದುಡ್ಡು ಕೇಳ್ದೆ ಎಷ್ಟು ಕೇಳ್ದೆ 25 lakhs ಸಾರ್ ಕೊಟ್ರ ಕೊಟ್ರು ದುಡ್ಡು ತಗೊಂಡು ನೀನು ಪ್ರೀನ್ ಹತ್ರ ಏನ್ ಹೇಳ್ದೆ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳಿದ್ರು ನೀವು ಸುಮ್ನೆ ಇರಿ ಸರ್ ನಾವಿಬ್ರು ಮಾತಾಡ್ತಾ ಇಲ್ವಾ ನೀವು ಕೇಳಿ ಸಾರ್ ಹತ್ರ ಮಾತಾಡಕ್ಕೆ ನೀನ್ ಅವತ್ತು ಟೆರೆಸ್ ಬಂದ್ಯಾ ಬಂದೆ ಸಾರ್ ಏನ್ ಹೇಳಿದ್ರು ನನ್ ತಂಗಿನ ಮರ್ತು ಬಿಡು ಅಂದ್ರು ಅದಕ್ಕೆ ನೀನೇನ್ ಹೇಳ್ದೆ ದುಡ್ಡು ಕೇಳ್ದೆ ಕೇಳ್ದೆ ತಾನೆ ಎಷ್ಟ್ ಕೇಳ್ದೆ 25 lakhs ಮತ್ತೆ ತಗೊಂಡು ಪ್ರೀನ್ ಹತ್ರ ದುಡ್ಡು ತಗೊಂಡಿಲ್ಲ ಬಿಡ್ತೀನಿ ಅಂತ ದುಡ್ಡು ತಗೊಂಡಿದ್ದು ಮತ್ತ್ಯಾಕೆ ನನ್ ತಂಗಿ ಹತ್ರ ದುಡ್ಡು ತಗೊಂಡಿಲ್ಲ ಅಂತ ಸುಳ್ಳು ಹೇಳ್ತೀನಿ ಇಲ್ಲ ನೋಡಿ ಸರ್ ನನ್ ಪ್ರೀತಿನ ಬಿಟ್ಬಿಡ್ತೀನಿ ಅಂತ ನಿಮ್ ಹತ್ರ ಹೇಳಕ್ ದುಡ್ಡು ಇಸ್ಕೊಂಡಿದ್ದು ನಿಮ್ ತಂಗಿ ಹತ್ರ ಹೇಳಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಮತ್ತೆ ಹೇಳ್ತಾ ಇದೀನಿ ವಸ್ತು ನಿಮ್ದೆ ನೀವೇ ಒಂದ್ ರೇಟ್ ಹೇಳಿ 10 lakhs ಒಳ್ಳೆ ರೇಟು ತಗೊಂಡ್ 100 rupees ಯಾಕೆ ಆಟೋಗೆ ಆಟೋ ನೋ ಸಾರಿ ನಾನು ಆಟೋಲ್ ಹೋಗಲ್ಲ ನಾನು ಸ್ವಂತ ಕಾರ್ ತಗೊಂಡಿದ್ದೀನಿ ಬರ್ಲ ಬ್ರದರ್ ಹಾಯ್ ಗುರು ಪ್ರಿಯಾ ಬಂದಿದ್ದಾಳೆ ನಿನಗೋಸ್ಕರ ಚೇಂಬರ್ ಅಲ್ಲಿ ಕಾಯ್ತಾ ಇದ್ದಾಳೆ ಸರಿ ತಗೋ ಇದನ್ನ ಹಾಯ್ ಪ್ರಿಯಾ ಹಾಯ್ ಮತ್ತೆ ನೀನು ಒಂದ್ ನಿಮಿಷ ದೇವ್ರ ಕೈ ಮುಗಿದು ಬರ್ತೀನಿ ಹೇಳು ಪ್ರಿಯಾ ಮತ್ತೆ ನೀನು ಹಣ ತಗೊಂಡಿದ್ಯಾ ಅಂತ ನಮ್ಮ ಅಣ್ಣ ಹೇಳ್ತಿದ್ದಾರೆ ಆದ್ರೆ ನಾನ್ ನಂಬ್ಲಿಲ್ಲ ನೀನ್ ಯಾಕೆ ಯಾವಾಗ್ಲೂ ಬೇರೆಯವ್ರ ಮಾತ್ ನಂಬ್ತ್ಯಾ ಯಾಕೆ ನಿಮ್ಮ ಅಣ್ಣನ ಮಾತ್ ನಂಬಲ್ಲ ಅಂತ್ಯಾ ಹಾಗಾದ್ರೆ ನೀನು ಹಣ ತಗೊಂಡಿದ್ದೀನಿ ಅಂತ ಒಪ್ಕೋತಿದ್ಯಾ
ನೀನ್ ಬಾಗ್ಲಿಂದ ನಿಂತ್ಕೊಂಡು ನೋಡಿದ ನಾನ ನೋಡಿದ್ರು ನೋಡದೇ ಇರೋ ತರ ಬಂದೆ. ನಮ್ ಮುಂದೆನೆ ನಾಟಕನ, ನಾವು ಮೂರನೇ ಕ್ಲಾಸ್ ಅಲ್ಲೇ ಮುನೇಶ್ವರನ್ ಪಾಠ ಮಾಡಿದವರು, ಫುಲ್ ಆಡಿಯನ್ಸ್ ಕ್ಲಾಪ್ಸ್, ಇಂಗ್ಲಿಷ್ ಟೀಚರ್ ಎದ್ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು. ನಮ್ ಪರ್ಫಾರ್ಮೆನ್ಸ್ ಹಂಗಿತ್ತು ಪ್ರಿಯಾ. ಮತ್ತೆ ನೀನೇ ನನ್ ಜೀವ ಅಂತ ಪ್ರೀತಿಸಿದ್ದು? ನಿಮ್ ಅಣ್ಣ ನಾನ್ ಸಾಯಿಸ್ಬಿಡ್ತೀನಿ ಅನ್ನಲ್ಲ, ನೀನೆ ಯೋಚನೆ ಮಾಡು. ಒಂದ್ ವೇಳೆ ನಿಮ್ ಅಣ್ಣ ಕೊಟ್ಟಿದ್ ದುಡ್ಡು ನಾನ್ ಇಸ್ಕೊಳ್ದಿರಾ, ಪ್ರೀತ್ಸಣ್ಣ ಬಾ, ಒಂದಾಗೋಣ ಬಾ, ಮದ್ವೆ ಆಗೋಣ ಬಾ ಅಂತ ಕರೆದಿದ್ದೆ ಅಂತ ಇಟ್ಕೋ. ನನ್ನ ನೆತ್ತಕ್ಕೆ ರೇಟ್ ಫಿಕ್ಸ್ ಮಾಡಿ ಟಮಟೆ ಹೊಡೆದ ಪಟಾಕಿ ಹೊಡೆಸ್ಬಿಡೋ ನಿಮ್ ಅಣ್ಣ. ಅಷ್ಟೇ ಯಾಕೆ, ನಮ್ಮಪ್ಪಂಗೆ 2,500 ದುಡ್ಡು ಕೊಟ್ಟಿದ್ರೆ ತಿನ್ನೋ ಅಂದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ರು ಅವರು. ಬ್ಯಾಕ್ ಗ್ರೌಂಡ್ ತುಂಬಾ ವೀಕ್ ಪ್ರಿಯಾ. ಸರಿ, ನಾನು ಹೋದ್ಮೇಲೆ ಎಷ್ಟು ದಿನ ಅಂತ ಅಳ್ತೀಯ? 1 ವರ್ಷ ಅಳ್ತೀಯಾ? 2 ವರ್ಷ ಅಳ್ತೀಯಾ? ಆಮೇಲೆ ನಿನ್ ಮನ್ಸು ಬದಲಾಯಿಸಕ್ಕೆ ಅಂತ ನಿನ್ನ ನಿಮ್ಮಣ್ಣ ಅಮೆರಿಕಾ ಕಲಿಸ್ತಾನೆ. ಆಮೇಲೆ ಇಂಡಿಯಾನೇ ಮರ್ತೋಗ್ತೀಯಾ. ಇಷ್ಟು ದೊಡ್ಡ ಇಂಡಿಯಾನೇ ಮರ್ತೋದ್ಮೇಲೆ ಇಷ್ಟೇ ಇಷ್ಟಿರೋ ನನ್ನನ್ ಮರಿಯಲ್ವಾ ಪ್ರಿಯಾ? ಹೇಳು. ದುಡ್ಗೋಸ್ಕರ ಪ್ರೀತಿನೇ ಮಾರ್ಕೊಳ್ಳೋ ನಿನ್ನಂತವನ್ಗೆ ನೆನಪಿರಲ್ಲ. ಒಳ್ಳೆ ರೇಟ್ ಬಂತು ಕೊಟ್ಬಿಟ್ಟೆ, ಈಗೇನ್ ಮಾಡು ಅಂತ? ಈ ಬಾಡಿ ಇಟ್ಕೊಂಡು ಫೈಟ್ ಗೀಟ್ ಎಲ್ಲ ಮಾಡಕ್ಕಾಗಲ್ಲಮ್ಮ. ಪ್ರೀತಿ ಅನ್ನೋದು ಮರ ಇದ್ದ ಹಾಗೆ ಗಾಳಿ ಬೀಸಿದ್ರು ಹೋಗಲ್ಲ ಅಂತೆ. ಗಾಳಿ ಬೀಸಿದ್ರೆ ಓಕೆ ಪ್ರಿಯಾ, ಸಿಡಲ್ ಹೊಡೆದ್ರೆ ಸುಟ್ಟು ಬೂದಿ ಆಗ್ಬಿಡುತ್ತೆ. ಹಾಗಾದ್ರೆ ಏನ್ ಡಿಸೈಡ್ ಮಾಡಿದ್ಯಾ? ಏನ್ ಡಿಸೈಡ್ ಮಾಡೋದು, ಮಾಮೂಲಾಗಿ ನೀವು ಹುಡುಗಿರ್ ಹೇಳ್ತಾ ಇದ್ರಿ ನನ್ನನ್ ಮರ್ತ್ ಬಿಡು, ಒಳ್ಳೆ ಹುಡುಗಿ ನೋಡ್ ಮದ್ವೆ ಆಗು ಅಂತ. ಅದೇ ಡೈಲಾಗ್ ನಾನ್ ನಿನಗೆ ಹೇಳ್ತಾ ಇದ್ದೀನಿ, ನನ್ನನ್ ಮರ್ತ್ ಬಿಡು, ಒಳ್ಳೆ ಹುಡುಗನ್ ನೋಡ್ ಮದ್ವೆ ಆಗು.